ಎಸ್ ಮೊದಲನೇ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಕಾಂಗ್ರೆಸ್ ಕಳೆದ ಹತ್ತು ಹದಿನೈದು ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದೆ ಬಾಂಬೆ ಬಾಯ್ಸ್ ಏನು ವಲಸಿಗರು ಈ ಹಿಂದೆ ಆಪರೇಷನ್ ಕಮಲಕ್ಕೆ ಒಳಗಾದಂತಹ ನಾಯಕರು ಮತ್ತು ಆಪರೇಷನ್ ಕಾಂಗ್ರೆಸ್ಗೆ ಒಳಗಾಗಿ ವಾಪಸ್ ಹೋಗ್ತಾರೆ ಕಾಂಗ್ರೆಸ್ಗೆ ಅನ್ನೋ ಸುದ್ದಿಯಾಗಿತ್ತು ಇದರ ಬೆನ್ನಲ್ಲೇ ಮತ್ತೊಂದು ನ್ಯೂಸ್ ಅದು ಮಾಜಿ ಸಚಿವ ಮಾಜಿ ಶಾಸಕ ಬಿ ಜೆ ಪಿಯ ನಾಯಕ ರೇಣುಕಾಚಾರ್ಯ ಅವರು ಇವತ್ತು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನು ಭೇಟಿಯಾಗಿ ಕುತೂಹಲಕ್ಕೆ ಕಾರಣ ಆಗಿದ್ದಾರೆ ಇದೇನಪ್ಪ ಇದು ಅಂತ ರೇಣುಕಾಚಾರ್ಯ ಯಾಕೆ ಭೇಟಿಯಾದರು ಅನ್ನೋದಕ್ಕೆ ಇವತ್ತೇನು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರನ್ನು ಭೇಟಿಯಾಗಿ ಕುತೂಹಲವನ್ನು ಮೂಡಿಸಿದ್ದಾರೆ ಆದರೆ ಈ ವಿಚಾರವಾಗಿ ಮಾತನಾಡಿದರೆ ಅಯ್ಯೋ ಭೇಟಿಯಾಗೋ ತಪ್ಪೇನು ಭೇಟಿಯಾಗೋದಕ್ಕೂ ಭೇಟಿಯಾಗೋದಕ್ಕೂ ಅದಕ್ಕೆ ಏನು ಸಂಬಂಧ ಇದೆ ಭೇಟಿಯಾಗೋದು ತಪ್ಪೇನಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ರೇಣುಕಾಚಾರ್ಯ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯ ಕೋರಕ್ಕೆ ಬಂದಿದ್ದೆ ಸಿ ಎಂ ಡಿ ಸಿ ಎಂ ಹಾಗೂ ಮಾಜಿ ಸಿ ಎಂ ಯಡಿಯೂರಪ್ಪರನ್ನು ಕೂಡ ಭೇಟಿ ಮಾಡಿದ್ದೀನಿ ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕಲ್ಲಿ ಮಳೆ ಆಗಿಲ್ಲ ಈ ತಾಲೂಕುಗಳನ್ನು ಬರ ಘೋಷಣೆ ಮಾಡೋದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೇನೆ ಅಂತ ರೇಣುಕಾಚಾರ್ಯ ಹೇಳಿದರು ನಾನು ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಆ ತಾಲೂಕಿನ ಜನರು ರಾಜಕೀಯ ಭವಿಷ್ಯವನ್ನು ನೀಡಿದ್ದಾರೆ ನನಗೆ ಹಾಗಾಗಿ ಜನರ ಪರವಾಗಿ ಮನವಿಯನ್ನು ಮಾಡಿದ್ದೇನೆ ಅಂತ ರೇಣುಕಾಚಾರ್ಯ ಹೇಳಿದರು ನಾನು ಕಾಂಗ್ರೆಸ್ ಸೇರುವ ವಿಚಾರವಾಗಿ ಭೇಟಿ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಜೊತೆ ಸ್ನೇಹ ವಿಶ್ವಾಸ ಬಹಳ ದಿನಗಳಿಂದಲೂ ಕೂಡ ಇದೆ ಆ ಸ್ನೇಹದಿಂದ ನಾನು ಭೇಟಿ ಮಾಡಿದ್ದು ಅಂತ ರೇಣುಕಾಚಾರ್ಯ ಸ್ಪಷ್ಟನೆಯನ್ನು ಕೊಟ್ಟರು ಆಪರೇಷನ್ ಹಸ್ತದ ಕುರಿತಾಗಿ ಮಾತನಾಡಿದ ರೇಣುಕಾಚಾರ್ಯ ಯಾರು ಬಿ ಜೆ ಪಿ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಾನು ಬಿ ಜೆ ಪಿಯಲ್ಲಿದ್ದೇನೆ ಕಾಂಗ್ರೆಸ್ ಸೇರುವಂಥ ಯಾರೂ ಕೂಡ ನನಗೆ ಆಫರನ್ನು ಕೊಟ್ಟಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟರು ಜೊತೆಗೆ ಬಿ ಜೆ ಪಿಯಿಂದ ನಾನು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಈ ನಿಟ್ಟಿನಲ್ಲಿ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದೇನೆ ಅಂತ ಕೂಡ ಹೇಳಿದರು ಇತ್ತೀಚೆಗಷ್ಟೇನು ವಿಧಾನಸಭಾ ಚುನಾವಣೆ ಸೋತಿದ್ದು ಅದಾದಮೇಲೆ ಮತ್ತೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು ಸೊ ಇದರೆಲ್ಲದರ ಬೆನ್ನಲ್ಲೇ ಒಂದು ಕಡೆ ಎಲ್ಲ ಕಡೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಥವಾ ಬಿ ಜೆ ಪಿಯಲ್ಲಿ ಯಾರಾದರೂ ಸಿ ಎಮ್ ಸಿದ್ದರಾಮಯ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಭೇಟಿಯಾದರೆ ಬೇರೆ ಪಕ್ಷದ ನಾಯಕರು ಓ ಆಪರೇಷನ್ ಕಾಂಗ್ರೆಸ್ ಆಗಬಹುದಾ ಜೆ ಡಿ ಎಸ್ ಓ ಬಿ ಜೆ ಪಿನೋ ಯಾರೇ ಆಗಲಿ ಭೇಟಿಯಾದ ತಕ್ಷಣ ಓ ಇವರು ಕಾಂಗ್ರೆಸ್ಗೆ ಹೋಗ್ತಾರಾ ಮಾತುಕತೆ ಆಗ್ತಾ ಇದೆಯಾ ಈ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಈ ಹಿಂದೆ ಎಸ್ ಟಿ ಸೋಮಶೇಖರ್ ಇದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ನ ಭೇಟಿಯಾಗಿ ಅವರನ್ನು ಹೊಗಳಿದ್ರು ಒಳ್ಳೆಯ ಮಾತನಾಡಿದರು ಹೀಗಾಗಿ ಎಸ್ ಟಿ ಸೋಮಶೇಖರ್ ಹೋಗ್ತಾರಂತೆ ಕಾಂಗ್ರೆಸ್ಗೆ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅಲ್ಲಿಂದ ಶುರುವಾಯಿತು ಆಪರೇಷನ್ ಕಾಂಗ್ರೆಸ್ ಶುರುವಾಗುತ್ತೆ ಅಂತ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರ ಬೆಂಬಲಿಗರು ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ ಈಗ ರೇಣುಕಾಚಾರ್ಯ ಹೆಸರು ಕೂಡ ಕೇಳಿ ಬರ್ತಾ ಇದೆ ರೇಣುಕಾಚಾರ್ಯ ಕಾಂಗ್ರೆಸ್ಗೆ ಹೋಗ್ತಾರಾ ಅಂತ ಸದ್ಯಕ್ಕೆ ನಾನು ಹೋಗಲ್ಲ ಬಿ ಜೆ ಪಿಯಲ್ಲಿ ಇದ್ದೀನಿ ಅಂತಾರೆ ಬಟ್ ಬರೋರೆಲ್ಲ ಬರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂತೆ ಇದೆ ರೇಣುಕಾಚಾರ್ಯ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನೋಡೋಣ ಮುಂದಿನ ದಿನದಲ್ಲಿ ರೇಣುಕಾಚಾರ್ಯ ಕಾಂಗ್ರೆಸ್ಗೆ ಹೋಗ್ತಾರಾ ಇದ್ರ ಬಗ್ಗೆ ಸ್ಪಷ್ಟನೆ ಸಿಗುತ್ತೆ ಸದ್ಯಕ್ಕಂತೂ ಸಸ್ಪೆನ್ಸ್ ಆಗೇ ಇದೆ